ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಚಾಮರಾಜನಗರ ಪರಪರನೆಯಲ್ಲಿ ನಾನು ಹೋದ ಸಾರಿ ಹೋದಾಗ ವಿಜಯಶಂಕರವರೇ 100 ಎಕರೆ ಜಾಗವನ್ನು ಈಗಾಗಲೇ ಗುರುತಿಸಿ ಮಾಹಿತಿಯನ್ನು ಕೂಡ ನಮಗೆ ಪ್ರಪೋಸಲ್ ಕೂಡ ಬಂದಿದೆ. ಇನ್ನು 2 ತಿಂಗಳಲ್ಲಿ 100 ಎಕರೆಯಲ್ಲಿ ಚಾಮರಾಜನಗರದಲ್ಲೂ ಕೂಡ ಒಂದು ವ್ಯವಸ್ಥಿತವಾದ ಸುಸಜ್ಜಿತವಾದ ಬಡಾವಣೆಯನ್ನು ಚಾಮರಾಜನಗರ ಪಟ್ಟಣದಲ್ಲಿ ಸುಮಾರು 1-1.5 ಕಿಲೋಮೀಟರ್ ಮಧ್ಯದಲ್ಲೇ ಮಾಡ್ತಕ್ಕಂಥ ತೀರ್ಮಾನ ಆಗಿದೆ. ಹನೂರಿನಲ್ಲಿ 80 ಎಕರೆಯಲ್ಲಿ ಈಗಾಗಲೇ ನಾವು ಮಾಡಬೇಕು ಅಂತ ಇದ್ದೀವಿ. ನಾನು ಮಾಧ್ಯಮದವ್ರಿಗೆ ಒಂದು ವಿನಂತಿ ಮಾಡ್ತೀನಿ. ನಾವು ಒಂದು ಬಡಾವಣೆ ಮಾಡಿದ್ರೆ 500, 1,000, 2,000, 3,000 ಸೈಟ್ ಮಾಡ್ತೀವಿ. ನೀವು ಒಂದು ಮಾಹಿತಿ, ನೀವು ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲೂ ಮಾಧ್ಯಮದವರು ನಿಮ್ಮದಾದಂಥ ಒಂದು ನೆಟ್ವರ್ಕ್ ಇದೆ, ಯಾರ್ಯಾರು ಪ್ರಶ್ನೆಯವರು ಅಲ್ಲಿ ಇರ್ತಾರೆ, ಒಂದು ಜರ್ನಲಿಸ್ಟ್ ಕಾಲೋನಿಯನ್ನು ನಾವು ಮಾಡೋದಕ್ಕೆ ನಾವು ತಯಾರಾಗಿದ್ದೀವಿ. ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡ್ತೀವಿ. ನೀವೆಲ್ಲೋ ಹೋಗಿ ಏನೋ ಒದ್ದಾಡೋ ಬದಲಿಗೆ ನಿಮಗೂ ಕೂಡ ಎಲ್ಲೋ ಅವಶ್ಯಕತೆ ಇದ್ದಂಥವ್ರಿಗೆ ನಾವು ಆ ಕೆಲಸವನ್ನು ಕೂಡ ಮಾಡಿಸ್ತೀವಿ ಅನ್ನೋ ಮಾತನ್ನು ನಿಮ್ಮ ಗಮನಕ್ಕೆ ತರದ. 1,710 ಕೋಟಿ ರೂಪಾಯಿಗಳನ್ನು ಅದಕ್ಕೋಸ್ಕರವಾಗಿಯೇ ಬಿಡುಗಡೆ ಮಾಡಿದ್ದೀವಿ ಸಾಹೇಬ್ರೆ. ಅದರಲ್ಲಿ ಏನಾಗಿದೆ ನಮಗೆ, ಯಾರು ಮನೆಗಳು ಇದಾಯಿತು ಆ ಪ್ರತಿ ಮನೆಯವರು ಕೂಡ ಮೊದಲನೇ ಕಂತನ್ನು ತೆಗೆದುಕೊಂಡ್ರು. ಕೇವಲ 6,000 ಜನ ಕುಟುಂಬ ಮಾತ್ರ ಎರಡನೇ ಕಂತನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾಕಪ್ಪ ಅಂತ ಕೇಳಿದ್ರೆ, ಇವರು ಎಲ್ಲಿ ಜಾಗ ತೋರಿಸಿ ನಮ್ಗೆ ದುಡ್ಡು ತಗೋತಾರೋ 1-1 ಲಕ್ಷ ರೂಪಾಯಿ. ಕೆಲವರಿಗೆ ಪೂರ್ತಿ ABC ಅಂತ ಮಾಡಿದ್ವಿ. ಏನಂತ ಅಂದರೆ 100ಕ್ಕೆ 100 ಬಿದ್ದಿದೆ. ಅದು ರಾಷ್ಟ್ರದ ಇತಿಹಾಸದಲ್ಲಿ ನಮ್ಮ ದ್ವಯ ಸರ್ಕಾರ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ, ಯಡಿಯೂರಪ್ಪನವರ ಒಂದು ಅನುಭವ. ಎಲ್ಲ ಕಡೆ 96,000 ನಮ್ಮ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದ್ದರೆ ನಾವು ಅದಕ್ಕೆ 5 ಲಕ್ಷ ರೂಪಾಯಿಗಳನ್ನು ಕೊಟ್ವಿ. 1,710 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ನಾನು ಇವತ್ತು ನಿಮ್ಮ ಮೂಲಕವೂ ಕೂಡ ವಿನಂತಿ ಮಾಡ್ತೀನಿ, ಯಾರ್ಯಾರು ಎರಡನೇ ಕೆಲಸ ಮಾಡ್ತಾಯಿದ್ದೀರಿ ಅದನ್ನು ನೀವು ಮಾಡ್ತಾಯಿದ್ದೀವಿ ಅಂತ ಅನ್ನೋದನ್ನು ರೆವಿನ್ಯೂ ಇಲಾಖೆಗೆ ಮಾಹಿತಿ ಕೊಟ್ಟರೆ ರೆವಿನ್ಯೂ ಇಲಾಖೆಯವರು ನಮಗೆ ಅವರು ಇಮ್ಮಿಡಿಯೇಟಾಗಿ GPS ಮಾಡ್ತಾರೆ, ವಿಸಲ್ ಆಪ್ ಮಾಡ್ತಾರೆ. ಆ ಬಂದ ತಕ್ಷಣ ನಾವು ಮತ್ತೆ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಸರ್. ಒಟ್ಟು ನಮಗೆ 65,000 ಮನೆಗಳು ಬಿದ್ದಿತ್ತು. ಅದರಲ್ಲಿ ನಮಗೇನಾಯಿತು ಅಂತ ಅಂದರೆ 1 ಲಕ್ಷ ಚಿಲ್ಲರೆಗೂ ಮದ್ದಿತ್ತು. ಅದಾದಮೇಲೆ ವಿವಿಧ ಹಂತದಲ್ಲಿದ್ದಂಥ ಮನೆಗಳಿಗೆ ನಾವು 1,710 ಕೋಟಿ ರೂಪಾಯಿ ಏನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ. ಈ ಸಾರಿ ಇದಿನ್ನೂ ಬರ್ತಾ ಇದೆ ಮಾಹಿತಿ, ಈ ಸಾರಿ ನಮ್ಮಿನ್ನೂ ಪೂರ್ತಿ ನಾವು ತೊಗೊಂಡಿಲ್ಲ. ಓ ಸಾರಿ ಇದ್ರೊಳಗೆ ಇದ್ದಂಥದ್ರೊಳಗೆ ನಮಗೆ ಫಸ್ಟ್ ಕೊಟ್ಟಿದ್ದು 1 ಲಕ್ಷ ಚಿಲ್ಲರೆ ಇದೆ ಅಂತ, ಅದಾದಮೇಲೆ ಪ್ರಾಕ್ಟಿಕಲ್ ಆಗಿ ಹೋದಾಗ ಇದು ಇದೆಲ್ಲ ಆದಮೇಲೆ ನಮಗೆ ವಿಜಯ ಇದಕ್ಕೆ GPS ಮಾಡುವಂಥ ಪರಿಸ್ಥಿತಿ ಬಂದಾಗ 65,000 ಆಯಿತು. ಈ 65,000 ವಿವಿಧ ಹಂತದ್ದು, ABCಯಲ್ಲಿದ್ದಂಥವ್ರು, BNಲ್ಲಿರ್ತಕ್ಕಂಥದ್ದು ಅರ್ಧಂಬರ್ಧ ಬಿದ್ದಿರ್ತದೆ. ಅದಕ್ಕೆ ಮೊದಲು 25,000 ಮಾಡಿದ್ರು, ಯಡಿಯೂರಪ್ಪ ಸಾಹೇಬರು ಹೋದ್ರು ನೋಡಿದ್ರು, ಏ ಇದಾಗೋದಿಲ್ಲ ಇವ್ರಿಗೆ 50,000 ಮಾಡಿರಿ, ಇನ್ನು ಸ್ವಲ್ಪ ಜಾಸ್ತಿ ಇತ್ತು ಅವ್ರಿಗೆ 75,000 ಕೊಡಿ. ಮಾನವೀಯತೆ ಅನ್ನೋದು ಏನನ್ನೋದನ್ನು ಸಾಮಾನ್ಯ ಜನರು ಮನದಲ್ಲಿರ್ತಕ್ಕಂಥ ನೋವನ್ನು ಅರ್ಥ ಮಾಡಿಕೊಂಡವರು ಸನ್ಮಾನ್ಯ ಮುಖ್ಯಮಂತ್ರಿಗಳು. ಅದಕ್ಕೋಸ್ಕರವಾಗಿ ನಾವು 65,000 ಸರ್, ನಮಗೆ ಕೇವಲ ಇವತ್ತು 6,000-7,000 ಒಳಗಡೆ ಇದ್ದಾಗಿದೆ. ಈಗಾಗಲೇ ಕಂದಾಯ ಮಂತ್ರಿಗಳು, ನಾನು ಸಾಕಷ್ಟು ಸಭೆಗಳನ್ನು ಮಾಡಿದ್ದೀವಿ. ಕಂದಾಯ ಮಂತ್ರಿಗಳಂತೂ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ನಾನು ಕೂಡ ನಿನ್ನೆ ಬಿಜಾಪುರ ಮತ್ತು ಬೆಳಗಾವಿಗೆ ನಾನು ನಿನ್ನೆ ತಾನೇ ಹೋಗಿ ಬಂದಿದ್ದೀನಿ. ನಾನು ನಾಳಿದ್ದು 17ನೇ ತಾರೀಕು ರಾಯಚೂರಿಗೆ ಹೋಗ್ತಾ ಇದ್ದೀನಿ. ಈಗ ಎಲ್ಲ ಜಿಲ್ಲೆಗಳಿಗೂ ಕೂಡ ಸುತ್ತಾಡ್ತಾ ಇದ್ದೀವಿ. ಯಾರ್ಯಾರು ಮನೆಗಳು ಬಿದ್ದಿದೆ, ನಮಗೆ ಮನೆ ಕಟ್ತಕ್ಕಂಥದಕ್ಕೆ ಹಣದ ಕೊರತೆ ಇಲ್ಲ. ಯಾವುದೇ ಒಂದು ಭಾವನೆಗಳನ್ನು ಯಾಕೆ ಹೇಳ್ತೀವಿ ಅಂದರೆ, ನಮಗೆ ಕೆಲವರು ಏನಾಯ್ತದೆ ಮಾಧ್ಯಮದವ್ರಿಗೂ ಕೂಡ ಮಾಹಿತಿ ಸರಿಯಾಗಿರ್ತದೆ ಇಲ್ಲ ಗೊತ್ತಿರೋದಿಲ್ಲ. ಹೇಳ್ತಾರೆ, ಹೇಳಿದ ತಕ್ಷಣ ನೀವು ಹಾಕ್ಬೇಕಾದ ನಿಮ್ಮ ಧರ್ಮ. ನಾನು ನಿಮ್ಮ ಮೂಲಕ ವಿನಂತಿ ಮಾಡ್ತೀನಿ, ಮೊದಲನೇ ಕಂತನ್ನು 1 ಲಕ್ಷ ರೂಪಾಯಿ ಏನು ಕೊಟ್ಟಿದ್ದೀವಿ, ಎರಡನೇ ಕಂತನ್ನು ನಾವೇನು ಈಗಾಗಲೇ ಕೊಟ್ಟಿದ್ದೀವಿ, ಮೂರನೇ ಕಂತಿಗೆ ಪೂರ್ತಿ ಮಾಡ್ತೀವಿ ನಾವು. ಅದಕ್ಕೋಸ್ಕರವಾಗಿ ಆ ರೀತಿ ಯಾರಿದ್ರೂ ಕೂಡ ನಮಗೆ ಅಧಿಕಾರಿಗಳು ಸಂಪರ್ಕ ಮಾಡಿದ್ರೆ ಅದು ಕೂಡ ನಾವು ಮಾಡತಕ್ಕಂಥದಕ್ಕೆ ಏನೇನು ಇಲ್ಲ, ಅದನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಇವತ್ತು ಹೇಳ್ತಾ ಇದ್ದೀವಿ. ನಾನು ಇನ್ನೂ ಒಂದು ನಿಮ್ಮ ಗಮನಕ್ಕೆ ತರ್ತೀನಿ, ನಗರ ಇವತ್ತೇನು ಇಲ್ಲಿ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿರೋದು ಮಾರ್ಗ ಜ್ಞಾನೇಂದ್ರ, ಇದೊಂದು ಸ್ಯಾಟಲೈಟ್ ಟೌನ್ ಉಪನಗರ. ಈ ರೀತಿಯಾದ ಉಪನಗರಗಳನ್ನು ನಮಗೆ 100 ಎಕರೆ, 200 ಎಕರೆ, 300 ಎಕರೆ, 400 ಎಕರೆ ಎಲ್ಲಿ ಕೊಡ್ತಾರೋ ಆ 400 ಎಕರೆಗೆ ಅಭಿವೃದ್ಧಿಪಡಿಸೋ ಜೊತೆಯಲ್ಲಿ ಆ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಗ್ರಾಮ ಇದ್ದರೆ, ಒಂದು ಹಳ್ಳಿ ಇದ್ದರೆ ಅದನ್ನು ಕೂಡ ನಾವು ಸೇರಿಸ್ಕೊಂಡು ಮಾಡಬೇಕು ಅನ್ನೋ ತೀರ್ಮಾನನ ಈಗಾಗಲೇ ಮಾಡಿ, ಜಿಗಣಿಯಲ್ಲಿ ನಾವು 3 ಸ್ಟೇಜ್ನಲ್ಲಿ ಮಾಡಿದ್ದೀವಿ 18,000 ನಿವೇಶನಗಳು. ಆ ಜಿಗಣಿ, 6 ಗದ್ದೆ ಮತ್ತು ಇನ್ನೊಂದು 3 ಗ್ರಾಮಗಳನ್ನು ನಾವು ದತ್ತು ತೆಗೆದುಕೊಂಡು ಅಲ್ಲಿ ಬೇಕಾಗಿದ್ದ ಕೊಳಚೆ
ಇದು ನೀರಿನ ಪೈಪ್ಗಳನ್ನ ಹಾಕ್ತಕ್ಕಂಥದ್ದು, ಕುಡಿಯೋ ನೀರಿನ ವ್ಯವಸ್ಥೆ ಮಾಡೋದು, ಶಾಲೆಗಳನ್ನ ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಇದೇನಿದೆ ಇದಕ್ಕೂ ಕೂಡ ಇವತ್ತು ನಮ್ಮ ಗೌಡರು ಹೇಳಿದ್ದಾರೆ. ಯಾವುದಾವುದು ಎರಡಳ್ಳಿನ ಯಾವುದು ಎರಡಳ್ಳಿ ಹೇಳಿದ್ರೆ ಅಲ್ಲಿ ಇಲ್ವಾಲ ಪಕ್ಕದಲ್ಲಿ ಎಲ್ಚಳ್ಳಿ ಮತ್ತು ಇನ್ನೊಂದು, ಅದನ್ನು ಕೂಡ ನಾವು ದತ್ತು ತಗೊಂಡು ಅದಕ್ಕೆ ಏನೇನು ಬೇಕೋ ಅಭಿವೃದ್ಧಿಪಡಿಸ್ತೀವಿ. ಒಂದು ಹೌದು, ನಾನು ನನ್ನ ಸರ್ಕಾರ ಬಂದಮೇಲೆ 540,000 ರಿಜಿಸ್ಟರ್ ಕೊಟ್ಟಿದ್ದರು. ಇವರು ಏನು ಮಾಡಿದ್ರು, ಅಧಿಕಾರಿಗಳು ಕೊಡಬೇಕಾದ್ರೆ ಹೆದರಿದ್ರು. ಸೋಮಣ್ಣ ಅವರು ಹಿಡಿದಾಗ್ತಾವ್ರೆ, ನಾನು 16 ಜನ ಪಿ ಡಿ ಓಗಳ ಮೇಲೆ, ಸುಮಾರು ಜನ ಇ ಓಗಳ ಮೇಲೆ ಆಕ್ಷನ್ ತೊಗೊಂಡು ಒಂದು 5-6 ಜನ ಜೈಲಿಗೆ ಹೋದರು, ಕೆಲವರಿಗೆ ಸಸ್ಪೆಂಡು ಮಾಡಿದ್ವಿ. ಯಾವಾಗ ಮಾಹಿತಿ ಸಿಕ್ತು, ಸತ್ಯಭಾಮ ಅಂತ ಒಬ್ಬರು ನಿಮ್ಮ ಕೋಲಾರದ ಜಿಲ್ಲಾಧಿಕಾರಿಗಳಿದ್ದಾರೆ, ಆ ಹೆಣ್ಣುಮಗಳ ಒಂದು ಪ್ರೋತ್ಸಾಹದ ಮೇರೆಗೆ ನಮ್ಮ ಪೂರ್ಣಿಮಾ ಶ್ರೀನಿವಾಸ್ ಅಂತ ನಮ್ಮ ಶಾಸಕರಿದ್ದಾರೆ, ಹಿರಿಯೂರಿನ ಶಾಸಕರು, ಯಾದಗಿರಿ ಶಾಸಕರು, ಅನೇಕ ಶಾಸಕರು. ನಾನೇ ಸ್ವತಃ ಹೋದಾಗ ಕೆಲವು ತಪ್ಪುಗಳು ಮಾಡಿದ್ದನ್ನು ನಾನು ಯಾವಾಗ ಹಿಡಿದು ಅದನ್ನು ಮಾಡುವಾಗ ಪಾರದರ್ಶಕವಾಗಿ ಮಾಡಿರಲಿಲ್ಲ. ಸುಮಾರು 175,000 ಮೇಲ್ಪಟ್ಟು ಇನ್ನೂ ಕೂಡ ಇಂಥ ಲೀಸ್ಟ್, ಒಂದು ನಿಮಿಷ, ಲೀಸ್ಟ್ಗಳು ಕೊಟ್ಟಿಲ್ಲ. ಅದನ್ನು ಮುಖ್ಯಮಂತ್ರಿಗಳ ಹತ್ರ ಮಾತನಾಡಿದ್ದೀನಿ. ಈ 540,000 ಮನೆಗಳನ್ನು ನಾವೇನಿವತ್ತು ನಾವೊಂದು ನಿರ್ದಿಷ್ಟವಾದ ಒಂದು ಗುರಿ ಇಟ್ಕೊಂಡಿದ್ದೀವಿ. ಮಾರ್ಚ್ ಪ್ರಾಜೆಕ್ಟ್ ಬಜೆಟ್ ಆದಮೇಲೆ ಅದನ್ನು ಕೂಡ ನಾವು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಸರ್ಕಾರ ಯಾವುದೋ ಮತ್ತೊಂದು ನಮ್ಗೆ ಗೊತ್ತಿಲ್ಲ. ಸರ್ಕಾರ ಅಂದರೆ ನಿಂತ ನೀರಲ್ಲ ಅರಿಯೋ ನೀರು. ಯಾವುದೇ ಯೋಜನೆ ಮಾಡುವಾಗ ಬಡವ್ರಿಗೆ ಯೋಜನೆ ಬಡವ್ರು ತಲುಪಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ, ಅದರೊಳಗೆ ಸ್ವಲ್ಪ ಲೋಪ ಆಗಿತ್ತು, ಅದನ್ನು ಕೂಡ ಸರಿಪಡಿಸ್ತೀವಿ. ಹೌದಪ್ಪ, ನಮ್ಗೆ ಒಂದು ನಿಮಿಷ ಬಿಲ್ ಯಾವುದಾಗಿಲ್ಲ ಅಂದರೆ, ನನಗಿರ್ತಕ್ಕಂಥ 540,000 ಬಿಲ್ ಆಗಿದೆ. ಇನ್ನು ಯಾವುದಕ್ಕೆ ನಮಗೆ ಲೀಸ್ಟ್ ಕೊಟ್ಟಿದ್ರೆ ಆಯಾ ಪಂಚಾಯತಿಯವರು, ಆಯಾ ಇ ಓಗಳು, ಆಯಾ ಸಿ ಇಒಗಳು ಅಂಥದ್ದು ನನಗಿರೋ ಒಂದು ಸಣ್ಣ ಟೆಂಟೇಟಿವ್ ಮಾಹಿತಿ. ಇನ್ನೂ ಆ ರೀತಿಯಾದ 170,000 ಮನೆ ಇದೆ ಅಂತ ಹೇಳಿದೆ. ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ. ಮಾರ್ಚಿ ಒಳಗಡೆ ಇದನ್ನು ಒಂದು ಹಂತಕ್ಕೆ ತಂದು ನಾವು ಒಂದು ಮ್ಯಾಂಡೇಟ್ ಕೊಟ್ಟಿದ್ದೀವಿ. ಏನಪ್ಪ ಮ್ಯಾಂಡೇಟ್ ಅಂದರೆ, ನಾವಿಷ್ಟೇ ಕೆಲಸ 924,000 ಮನೆ ಅಷ್ಟಕ್ಕೆ ಮುಗಿಸ್ತೀವಿ ಅಂತ. ಅದರೊಳಗೆ ಏನು ಹಿಂದೆ ಇದ್ದ ಸರ್ಕಾರ ಮಾಡಿದ ಕೆಲವು ಲೋಪಗಳಿತ್ತು, ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸರ್, ಯತ್ನಾಳವರು ಕೂಡ ನಮ್ಮ ಪಕ್ಷದ ಒಬ್ಬ ನಾಯಕರು, ಕೇಂದ್ರದ ಮಂತ್ರಿಗಳು. ನನ್ನ ಇಲಾಖೆಯ ಕಾರ್ಯಕ್ರಮ 6 ತಿಂಗಳಿಂದ ಮುಂದಕ್ಕೆ ಹೋಗಿತ್ತು. ಅದಕ್ಕೋಸ್ಕರವಾಗಿ ನಾನು ಹೋಗಬೇಕಾದ್ರೆ ಮುಖ್ಯಮಂತ್ರಿಗಳಿಗೂ ಕೂಡ ಹೇಳಿ ಅವ್ರ ಮನೆಗೆ ಹೋಗಿ ಫಸ್ಟ್ ಕ್ಲಾಸ್ ಊಟ ಹಾಕಿದ್ದು. ನನ್ನ ಜೊತೆಯಿಂದ ಒಂದು 500 ಜನ ಕಾರ್ಯಕರ್ತರಿಗೂ ಊಟ ಆಯಿತು, ಒಳ್ಳೆ ಕಾರ್ಯಕ್ರಮ ಮಾಡಿದ್ರು, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ. ಆದ್ದರಿಂದ ಯತ್ನಾಳವರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ಸಣ್ಣ ಪುಟ್ಟದ್ದು ಇರ್ತಕ್ಕಂಥ ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅನ್ನೋದನ್ನು ಈಗಾಗಲೇ ಸರಿ ಮಾಡ್ಕೊಳ್ಳೋದಕ್ಕೆ ಅವರು ಕೂಡ ಚಾಲನೆ ಕೊಟ್ಟಿದ್ದಾರೆ, ನಾವು ಕೂಡ ಸರಿ ಹೋಗ್ತಾ ಇದ್ದೀವಿ. ನಾವು ನಮ್ಮ ಕೆಲಸವನ್ನು ಮಾಡಿದ್ದೇವೆ. ಇನ್ ಇಂಟ್ರೆಸ್ಟ್ ಆಫ್ ಪಾರ್ಟಿ ಆಸ್ ವೆಲ್ ಆಸ್ ಈ ಸ್ಪೀಚರ್ ಆಲ್ಸೋ, ಯಡಿಯೂರಪ್ಪನವರು ನಮ್ಮ ಪಕ್ಷದ ಇವತ್ತಿನ ನಮ್ಮ ಪ್ರಸ್ಥಾನಿತ ನಾಯಕರು, ಹೈಕಮಾಂಡ್ ಅವರು ಏನಾದರೂ ಮಾಡ್ಬೋದು. ನಾನೊಬ್ಬ ಸಾಮಾನ್ಯನಾಗಿ ಮಂತ್ರಿಗಿರಿ ದೊಡ್ಡದು ಅಲ್ಲ ನನಗೆ, ಮಂತ್ರಿಗಿರಿಯನ್ನು ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ನಾವಿರುವಾಗ ಅವ್ರ ಅಣತಿ ಅಂತಲೇ ನಾವು ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ಯತ್ನಾಳವರು ಕೂಡ ಬುದ್ಧಿವಂತರಿದ್ದಾರೆ, ದಟ್ರೇನಲ್ಲ. ಅವ್ರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ನಡೀತಾ ಇದೆ. ಯಡಿಯೂರಪ್ಪ ಸಾಹೇಬರು ಕೂಡ 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಎಲ್ಲವೂ ಕೂಡ ಸತ್ಯಾಂತ್ಯ ಆಗಬೇಕು ಅನ್ನೋದು ನನ್ನ ಆಸೆ. 5.5 ಗಂಟೆಯಲ್ಲಿ 525 ಕಿಲೋಮೀಟ್ರ್ ಹೋಗಿ ಬಂದಿದ್ದೀನಿ ಅವರು ನೋಡೋದಕ್ಕೋಸ್ಕರವಾಗಿ. ಅದ್ರ ಮೇಲೆ ಒಂದಂತೂ ಸತ್ಯ ನಿಮಗೆ, ಈ ಪಕ್ಷ ಭಾರತೀಯ ಜನತಾ ಪಕ್ಷ ಯಾರಿಗೂ ಅನ್ಯಾಯ ಮಾಡೋದಕ್ಕೆ ಅವಕಾಶ ಇಲ್ಲ.